ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇಟ್ಸ್ ಸಂಡೇ ವ್ಲಾಗ್ ಸಂಡೇ ಮಾರ್ನಿಂಗಿಂದ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ವ್ಲಾಗಲ್ಲಿ ನನ್ನ ಸಂಡೇಯ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟ್ಟಿ ನೀವು ನೋಡಬಹುದು ಸೊ ಮತ್ತೊಂದು ವಿಷಯ ಏನಂದರೆ ಸಂಡೇ ಅಂದರೆ ಆಲ್ಮೋಸ್ಟು ನನ್ನ ವ್ಲಾಗ್ಸಲ್ಲಿ ನೀವು ನೋಡಿರಬಹುದು ನಾನ್ ವೆಜ್ಜೇ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಎಲ್ಲೋ ವೆಜ್ ಇರುತ್ತಷ್ಟೇ ಬಟ್ ಈಗ ಶ್ರಾವಣ ಆಗಿರೋದ್ರಿಂದ ಓನ್ಲಿ ವೆಜ್ ವೆಜ್ ಆಗಿರೋದ್ರಿಂದ ಅಡುಗೆ ಏನು ಮಾಡಿದೆ ಅನ್ನೋದನ್ನು ಹಾಗೆ ವ್ಲಾಗಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಗೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅದ್ರ ಜೊತೆಗೆ ಪ್ರೀವಿಯಸ್ ವೀಡಿಯೋಸು ಸಹ ನೋಡಿ ಇಷ್ಟ ಆದರೆ ನಿಮಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಸಂಡೇ ಮಾರ್ನಿಂಗ್ ತಿಂಡಿಗೆ ನಾನಿಲ್ಲಿ ಚಪಾತಿ ಬೀಟ್ರೂಟ್ ಪಲ್ಯ ಹಾಗೆ ಅನ್ನ ಮತ್ತು ಚಟ್ನಿಯನ್ನು ಮಾಡ್ತಿದ್ದೀನಿ ಫಸ್ಟಿಗೆ ಬೀಟ್ರೂಟ್ ಪಲ್ಯಕ್ಕೆ ಬೀಟ್ರೂಟನ್ನು ಕಟ್ ಮಾಡ್ತಿದ್ದೀನಿ ಗ್ರೇಟ್ ಮಾಡಿ ಸಹ ಮಾಡ್ಕೊಬೋದು ಬಟ್ ಇವತ್ತು ನಾನು ಬೀಟ್ರೂಟ್ ಪೀಸಸ್ ಆಗಿ ಕಟ್ ಮಾಡಿ ಬೇಯಿಸಿ ನಂತರ ಒಗ್ಗರಣೆ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಚಪಾತಿ ಹಿಟ್ಟನ್ನು ಬೆಳಗ್ಗೆ ಎದ್ದಿದ ಕೂಡಲೇ ನಾನು ಕಲಸಿಟ್ಟಿದೆ ಆಲ್ಮೋಸ್ಟು ತ್ರೀ ಅವರ್ಸ್ ಆಗಿದೆ ಚೆನ್ನಾಗಿ ನೆಂದಿರುತ್ತೆ ಪಲ್ಯ ಮಾಡಿ ನಂತರ ನಾನು ಚಪಾತಿಯನ್ನು ಲಟ್ಟಿಸ್ಕೊಂಡು ಸುಡ್ತೀನಿ ಫಸ್ಟಿಗೆ ಬೀಟ್ರೂಟನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನಂತರ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಕಡಲೆ ಬೀಜವನ್ನು ಹುರ್ಕೊಳ್ತಿದ್ದೀನಿ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಟ್ನಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ಚಟ್ನಿ ಟೇಸ್ಟು ಸೊ ಟೊಮ್ಯಾಟೊ ಕೊತ್ತಂಬರಿ ಪಚಡಿ ಅಂತ ಹೇಳ್ತಾರೆ ಆ್ಯಕ್ಚುಲ್ ನೇಮು ಬಟ್ ನಾನು ನಾರ್ಮಲಾಗಿ ಟೊಮ್ಯಾಟೊ ಕೊತ್ತಂಬರಿ ಚಟ್ನಿ ಅಂತಲೇ ಕರಿತೀನಿ ಯಾಕಂದರೆ ಪಚಡಿ ಅಂದರೆ ಆಲ್ಮೋಸ್ಟು ಪಿಕಲ್ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ನಾನು ಚಟ್ನಿ ಅಂತಲೇ ಹೇಳ್ತೀನಿ ಬನ್ನಿ ಹಾಗಾದರೆ ಈ ಟೊಮ್ಯಾಟೊ ಕೊತ್ತಂಬರಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫಸ್ಟಿಗೆ ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆನ ಹಾಕ್ತೆ ಎಣ್ಣೆ ಬಿಸಿ ಆದ ನಂತರ ಜೀರಿಗೆನ ಹಾಕ್ತೆ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕಿದ್ದೀನಿ ತುಂಬ ಏನು ಈರುಳ್ಳಿ ಹಾಕ್ಕೊಬೇಡಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಟೊಮ್ಯಾಟೋವನ್ನು ಸೇರಿಸ್ತಿದ್ದೀನಿ ನೋಡಿ ಜನ ಜಾಸ್ತಿ ಇದ್ರೆ ಜಾಸ್ತಿ ಟೊಮ್ಯಾಟೋವನ್ನು ಹಾಕ್ಕೊಳ್ಳಿ ಜನ ಕಡಿಮೆ ಇದ್ದರೆ ಒಂದು ಮೂರು ನಾಲ್ಕು ಹಾಕ್ಕೊಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಮೂರು ಟೊಮೆಟೋವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊ ಸಿಮಿಲರ್ಲಿ ನಾವು ಈ ಟೊಮೆಟೊ ಚಟ್ನಿ ಎಲ್ಲ ಮಾಡ್ತಿದ್ವಲ್ವ ಅದೇ ರೀತಿಯೇ ಇರುತ್ತೆ ಮಾಡೋವೇ ಬಟ್ ಟೇಸ್ಟ್ ಮಾತ್ರ ಟೊಮ್ಯಾಟೊ ಚಟ್ನಿಗಿಂತ ಈ ಟೊಮ್ಯಾಟೊ ಕೊತ್ತಂಬರಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಒಂದು ಕೈ ಮೇಲು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಮಾಡಲೇಬೇಕಾಗಿರುವಂತಹ ಒಂದು ರೆಸಿಪಿ ಇದು ಸೊ ಯಾಕಂದರೆ ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಮುದ್ದೆ ಆಗಲಿ ಚಪಾತಿ ಆಗಲಿ ದೋಸೆಗಾಗಲಿ ಇಲ್ಲ ಅನ್ನಕ್ಕೂ ಸಹ ಕೆಲವೊಬ್ಬರು ಚಟ್ನಿನ ಮಾಡ್ಕೊಳ್ತೀವಲ್ವಾ ನಾರ್ಮಲ್ ಚಟ್ನಿಸ್ಗಿಂತ ಈ ರೀತಿ ಒಂದೊಮ್ಮೆ ಚಟ್ನಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದ ನಂತರ ನಾನು ಖಾರಕ್ಕೆ ಹಸಿಮೆಣಸಿನಕಾಯನ್ನು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನೂ ಸಹ ಹಾಕೊಂಡೆ ಸೊ ಈಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಹೆಸ್ರೇ ಹೇಳುತ್ತೆ ಟೊಮ್ಯಾಟೊ ಕೊತ್ತಂಬರಿ ಚಟ್ನಿ ಅಂತ ಹಾಗಾಗಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಲೇಬೇಕು ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಚಟ್ನಿ ಮಾಡಲಿಕ್ಕೂ ಕೂಡ ಇಂಗ್ರೀಡಿಯಂಟ್ಸು ತುಂಬ ಕಡಿಮೆನೇ ಬೇಕಾಗುತ್ತೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಸೊ ಸಿಂಪಲ್ ಆಗಿ ಬೇಗ ಬೇಗ ಮಾಡ್ಕೊಬೋದು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗಿದೆ ಎಣ್ಣೆಲಿ ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾಗಲಿ ನಂತರ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಅಷ್ಟರಲ್ಲಿ ಬೀಟ್ರೂಟ್ ಪಲ್ಯಕ್ಕೆ ನಾನಿಲ್ಲಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಕಾಯಿಯನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಕಾಯಿ ತುರಿಯನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫಸ್ಟು ಚಟ್ನಿ ಮಾಡ್ಕೊಳ್ಳೋಣ ಸೊ ಹುರಿದಿರುವಂತಹ ಕಡಲೆ ಬೀಜವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅದಕ್ಕೇ ಈಗ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನು ಫಿಲ್ ಮಾಡ್ತಿದ್ದೀನಿ ಕಡಲೆ ಬೀಜದ ಹುಡಿ ಜೊತೆಗೆ ಫ್ರೈ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಸಾಫ್ಟಾಗಿ ರುಬ್ಕೊಳ್ತೀನಿ ನೋಡಿ ರುಬ್ಬಿ ಚಟ್ನಿಯನ್ನು ರೆಡಿ ಮಾಡಿಕೊಂಡೆ ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ದೇನೂ ಕೂಡ ತಿನ್ನಬಹುದು ಬಟ್ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸ್ವಲ್ಪ ಅರಿಶಿನ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟೆ ಚಟ್ನಿಗೆ ಸೊ ನೋಡಿ ಚಟ್ನಿ ಅಂತೂ ಪ್ರಿಪೇರ್ ಆಯಿತು ಈಗ ಬೀಟ್ರೂಟ್ ಪಲ್ಯವನ್ನ ಮಾಡ್ಕೊಬೇಕು ಬೀಟ್ರೂಟ್ ಪಲ್ಯಕ್ಕೆ ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಮ್ಮ ಲಕ್ಕಿ ಪುಟಾಣಿ ಅಂತೂ ಎಷ್ಟು ಕಾಟ ಕೊಡ್ತಿದ್ದಾನೆ ಗೊತ್ತಾ ಇತ್ತೀಚೆಗೆ ಅಡುಗೆ ಮಾಡ್ಲಿಕ್ಕೂ ಸಹ ಬಿಡೋದಿಲ್ಲ ಫಸ್ಟ್ಗಾದ್ರೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂರ್ತಿದ್ದ ಅಡ್ವರ್ಟೈಸ್ಮೆಂಟ್ ಎಲ್ಲ ಇಟ್ಕೊಂಡು ಕೊಟ್ಟರೆ ಇಲ್ಲಾಂದರೆ ಫೋನ್ ಅಲ್ಲಿ ರೈಮ್ಸ್ ಹಾಕ್ಕೊಟ್ರೆ ಅಟ್ಲೀಸ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೂರ್ತಿದ್ದ ಆ ಟೈಮಲ್ಲಿ ನಾನು ಅಡುಗೆನ ಮಾಡ್ಕೊಳ್ತಿದ್ದೆ ಈಚೆಗಂತೂ ತುಂಬಾನೇ ತರಲೆ ಆಗಿದ್ದಾನೆ ನಂಬ್ಲಕ್ಕೆ ಮಲಗೋದೇ ಇಲ್ಲ ಗೊತ್ತ ಮತ್ತೆ ಆಟಾಡೋದು ಕೂಡ ಇಲ್ಲ ಮತ್ತೆ ಫೋನ್ ಅಲ್ಲಿ ಏನಾದರೂ ರೈಮ್ಸ್ ಇಟ್ಟರು ಕೂಡ ನೋಡೋದಿಲ್ಲ ಆಲ್ಮೋಸ್ಟ್ ನಾನು ಎತ್ಕೊಂಡೇ ಇರಬೇಕು ಅವನನ್ನ ಸೊ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಎತ್ಕೋ 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 ನಿದ್ದೆನೂ ಅಷ್ಟೇ ತುಂಬಾನೇ ಕಡಿಮೆ ಆಗಿಬಿಟ್ಟಿದೆ ಅವನಿಗೆ ನಿದ್ದೆನೇ ಮಾಡೋದಿಲ್ಲ ಆಲ್ಮೋಸ್ಟ್ ನಾನು ಎತ್ಕೊಂಡು ತಿರುಗ್ತಾನೆ ಇರಬೇಕು ಮತ್ತೆ ಕೂರಿಸಿದ್ರು ಕೂರೋದಿಲ್ಲ ನಿಲ್ಸಿದ್ರು ನಿಲ್ಲೋದಿಲ್ಲ ಸೊಂಟದ ಮೇಲೆ ಹಾಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಿರ್ಬೇಕು ಗೊತ್ತ ಅಂದ್ರೆ ಮನೇಲೇ ಬೇರೆ ಎಲ್ಲೂ ಹೋಗೋದಿಲ್ಲ ಬಿಡಿ ತುಂಬಾ ಜಾಸ್ತಿ ಡಿಪೆಂಡ್ ಆಗಿರೋದು ಬ್ರೆಸ್ಟ್ ಫೀಡಿಂಗ್ ಮೇಲೆ ಸೊ ಹಾಗಾಗಿ ಅವ್ನಿಗೆ ಊಟ ಮಾಡಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಈಗ ಕಷ್ಟ ಅನಿಸ್ತಿದೆ ಹಾಗಾಗಿ ನಾನು ಫೀಡಿಂಗ್ ಸ್ಟಾಪ್ ಮಾಡೋಣ ಅನ್ಕೊಂಡಿದ್ದೀನಿ ಏನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಒಂದು ಟೂ ಮಂತ್ಸ್ ಆಗಿದೆ ಸೊ ಹಾಗಾಗಿ ಸ್ಟಾಪ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಅನ್ಕೊಂಡಿರೋದೇನಂದ್ರೆ ಕಂಪ್ಲೀಟ್ ಟೂ ಇಯರ್ಸ್ ಆಗೋ ತನಕ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋಣ ಅನ್ಕೊಂಡಿದ್ದೀನಿ ಸೊ ಬಟ್ ಇವನು ಇತ್ತೀಚೆಗೆ ಆಡೋದು ನೋಡಿದ್ರೆ ಸ್ಟಾಪ್ ಮಾಡೋಣ ಅಂದ್ಕೊಳ್ತಿದ್ದೀನಿ ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಟಾರ್ಚರ್ ಅನ್ನಿಸ್ತಿದೆ ಅವ್ನಗೂ ಕೂಡ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ ಸರಿಯಾಗಿ ನಿದ್ದೆನೂ ಕೂಡ ಆಗ್ತಿಲ್ಲ ಅವ್ನಿಗೆ ನಾನು ಎಷ್ಟೊತ್ತು ಫೀಡಿಂಗ್ ಮಾಡಿಸ್ತೀನೋ ಅಷ್ಟೊತ್ತು ನಿದ್ದೆ ಮಾಡ್ತಾನೆ ಮತ್ತೆ ಸ್ಟಾಪ್ ಮಾಡಿ ತಕ್ಷಣ ಎದ್ದು ಕೂರ್ತಾನೆ ಸೊ ಹಾಗಾಗಿ ಸರಿಯಾಗಿ ನಿದ್ದೆ ಆಗ್ತಿಲ್ಲ ಮತ್ತೆ ಆಗಾಗ ನಾನು ಫೀಡಿಂಗ್ ಮಾಡಿಸೋದ್ರಿಂದ ಅವ್ನಿಗೆ ಹೊಟ್ಟೆ ಹಸಿವು ಆಗೋದಿಲ್ಲ ಹಾಗಾಗಿ ಊಟ ಮಾಡ್ಲಿಕ್ಕೂ ಅಷ್ಟೇ ಅಳ್ತಿರ್ತಾನೆ ಲಕ್ಕಿಗೆ ಫೀಡಿಂಗ್ ಸ್ಟಾಪ್ ಮಾಡೋಣ ಅಂದ್ಕೊಳ್ತಾ ಇದೀನಿ ನೋಡೋಣ ಇನ್ನು ಟೂ ವೀಕ್ಸ್ ನೋಡ್ತೀನಿ ಇದೇ ರೀತಿ ನಿದ್ದೆ ಊಟ ಎಲ್ಲಾ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಸೊ ಫೀಡಿಂಗ್ ಅಂತೂ ಸ್ಟಾಪ್ ಮಾಡ್ತೀನಿ ಅಡ್ಗೆ ಎಲ್ಲಾ ಮುಗೀತು ಸೊ ಈ ಫೀಡಿಂಗ್ ವಿಷಯ ಮಾತಾಡ್ತಾ ಮಾತಾಡ್ತಾ ಹಾಗೆ ಅಡುಗೆ ಕೂಡ ಮುಗಿಸ್ಕೊಂಡೆ ಊಟನೂ ಕೂಡ ಮುಗಿಸ್ಕೊಂಡೆ ಚಟ್ನಿ ಹೇಳೋದ್ ಒಗ್ಗರಣೆ ಮಾಡ್ಕೊಂಡಿದ್ರು ನಂತರ ನಾನು ಊಟ ಮಾಡುವಾಗ ಅನ್ನಕ್ಕೆ ಚಟ್ನಿನ ಹಾಕೊಂಡು ತಿಂದೆ ಸೊ ತುಂಬಾನೇ ಚೆನ್ನಾಗಿತ್ತು ಗೊತ್ತಾ ಅನ್ನಕ್ಕೆ ಕಾಂಬಿನೇಷನ್ ಆಗಿ ಈ ಚಟ್ನಿ ನನ್ಗೆ ಆಲ್ಮೋಸ್ಟ್ ಕೈ ಗೊಜ್ಜು ಹಸಿ ಗೊಜ್ಜು ಈ ರೀತಿ ಚಟ್ನಿ ಮತ್ತೆ ಬಸ್ಸಾರು ಈ ರೀತಿ ಅನ್ನದಲ್ಲಿ ತಿನ್ನೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಇನ್ನೊಂದ್ ವಿಷಯ ಏನ್ ಗೊತ್ತಾ ಈ ಚಳಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೊಂದ್ ವಿಷಯ ಏನಂದ್ರೆ ಈ ವೆಜ್ ಗಿಂತ ನನ್ಗೆ ನಾನ್ ವೆಜ್ ಅಡಿಗೆ ಮಾಡೋದು ತುಂಬಾನೇ ಈಸಿ ಅನ್ಸುತ್ತೆ ಸೊ ಸಂಜೆ ಮಾರ್ನಿಂಗೆ ನಾನ್ ವೆಜ್ ತರೋರು ಚಿಕನ್ ಫ್ರೈಯೋ ಬಿರಿಯಾನಿನೋ ಇಲ್ಲಾಂದರೆ ಕಬಾಬೋ ಚಿಕನ್ ಸಾಂಬಾರು ಏನೋ ಒಂದು ಮಾಡಿಟ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರೂ ಕೂಡ ಅದನ್ನೇ ತಿನ್ಕೊಳ್ತಿದ್ವಿ ಆರಾಮಾಗಿ ಅಷ್ಟೊಂದು ರಿಸ್ಕೇ ಅನಿಸೋದಿಲ್ಲ ಬಟ್ ಈ ವೆಜ್ ಅಂದರೆ ಸ್ವಲ್ಪ ತಲೆನೋವು ಅನಿಸುತ್ತೆ ಸ್ವಲ್ಪ ವೆರೈಟೀಸು ಕೂಡ ಮಾಡಬೇಕು ಅದ್ರ ಜೊತೆಗೆ ಟೈಮು ಸಹ ಸ್ವಲ್ಪ ಜಾಸ್ತಿನೇ ಕನ್ಸ್ಯೂಮ್ ಆಗುತ್ತೆ ನಾನ್ ವೆಜ್ ಅಡುಗೆಗಿಂತ ವೆಜ್ ಅಡುಗೆ ಮಾಡಲಿಕ್ಕೆ ನನಗಂತೂ ಇತ್ತೀಚಿಗೆ ಹಾಗೆ ಅನ್ನಿಸ್ತಿದೆ ಬಟ್ ನಿಮಗೆಲ್ಲ ಹೇಗೆ ಅನಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ ಬಟ್ ನನಗಂತೂ ನಾನ್ ವೆಜ್ ಅಡುಗೆ ಮಾಡೋದೇ ಈ ಈಸಿ ಅನಿಸುತ್ತೆ ವೆಜ್ಗಿಂತ ಸೊ ಬೆಳಗ್ಗೆ ಚಪಾತಿ ಬೀಟ್ರೂಟ್ ಪಲ್ಯ ಅನ್ನ ಮತ್ತು ಚಟ್ನಿ ಮಾಡಿದೆ ಅಲ್ವಾ ಬಟ್ ನಮ್ಮ ಆಯುಷ್ ಅಂತೂ ಬೆಳಗ್ಗೆಯಿಂದನೇ ಹೇಳ್ತಿದ್ದಾನೆ ಮಮ್ಮಿ ಫ್ರೈಡ್ ರೈಸ್ ಮಾಡು ಮಮ್ಮಿ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಕೂತಿದ್ದಾನೆ ಗೊತ್ತಾ ಆದರೂ ಕೂಡ ಒಂದು ಸ್ವಲ್ಪ ಪೂಸಿ ಮಾಡಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೀಟ್ರೂಟ್ ಪಲ್ಯ ತಿಂದು ನೋಡು ಅಂತ ಹೇಳಿ ಎರಡು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಹಾಕ್ಕೊಟ್ರೆ ಒಂದೇ ಒಂದು ಚಪಾತಿನ ತಿಂದು ಫ್ರೈಡ್ ರೈಸ್ ಬೇಕೇ ಬೇಕು ಅಂತ ಕೂತಿದ್ದಾನೆ ಎಷ್ಟೇ ಪೂಸಿ ಮಾಡಿದ್ರು ನನ್ನ ಮಗ ತಿನ್ನಲೇ ಇಲ್ಲ ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಅವನಿಗೋಸ್ಕರ ಫ್ರೈಡ್ ರೈಸ್ ಮಾಡಿಕೊಡೋಣ ಅಂತ ಹೇಳಿ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಮೊನ್ನೆ ಊರಿಗೋಗಿದ್ದೆ ಊರಿಂದ ಕ್ಯಾಬೇಜನ್ನು ತೊಗೊಂಬಂದಿದ್ದೆ ಎಲ್ಲನೂ ಕೂಡ ಕಟ್ ಮಾಡ್ತಿದ್ದೀನಿ ಎಲ್ಲನೂ ಕೂಡ ನಾನೀಗ ಫ್ರೈಡ್ ರೈಸ್ಗೆ ಹಾಕೋದಿಲ್ಲ ಸ್ವಲ್ಪ ಫ್ರೈಡ್ ರೈಸ್ ತೊಗೊಂಡು ಬಾಕಿದ್ದು ನಾಳೆ ಬೆಳಗ್ಗೆ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕ್ಯಾಬೇಜಲ್ಲಿ ಬಸ್ಸಾರು ಮಾಡಿದ್ರೆ ಅಂದರೆ ಓವರ್ ಹೀಟ್ ಆಗುತ್ತೆ ತುಂಬಾ ಹೀಟ್ ಆಗುತ್ತೆ ಬಟ್ ಯಾವಾಗಲೂ ಒಂದ್ಸಲ ಅಲ್ವಾ ನಾವೇನು ಡೈಲಿ ಈ ಕ್ಯಾಬೇಜು ಕಾಲಿಫ್ಲವರು ಇದನ್ನೆಲ್ಲ ತಿನ್ನೋದಿಲ್ಲ ಕ್ಯಾಬೇಜನ್ನು ತಿಂದು ತುಂಬಾ ದಿನ ಆಯಿತು ಆಗಾಗ ಕಾಲಿಫ್ಲವರ್ ಆದರೂ ತರ್ತೀನಿ ಬಟ್ ಕ್ಯಾಬೇಜ್ ಅಂತೂ ತೀರಾ ಕಡಿಮೆ ಈ ರೀತಿ ಯಾರಾದರೂ ಅಮ್ಮನೋ ಅಕ್ಕನೋ ಕಳಿಸ್ದಾಗ ಮಾತ್ರ ಕ್ಯಾಬೇಜಿಂದ ಅಡುಗೆ ಮಾಡಿ ತಿನ್ನೋದು ಕ್ಯಾಬೇಜಲ್ಲಿ ಅಷ್ಟೊಂದು ವೆರೈಟೀಸು ಇಲ್ಲ ಬಿಡಿ ಮಾಡಿದ್ರೆ ಬಸ್ಸಾರು ಮಾಡಬೇಕು ಇಲ್ಲಾಂದರೆ ಪಲ್ಯ ಮಾಡಬೇಕು ಬೇಕು ಸೊ ಇಲ್ಲಾಂದರೆ ಮಂಚೂರಿ ಕೂಡ ಮಾಡ್ಬೋದು ಅಷ್ಟು ಬಿಟ್ಟರೆ ಬೇರೆನೂ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕ್ಯಾಬೇಜಲ್ಲಿ ಮೇ ಬಿ ಇದ್ರೂ ಇರಬಹುದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬ ರೆಸಿಪಿ ಸಿಗುತ್ತೆ ಬಟ್ ನನಗೆ ಗೊತ್ತಿರೋದು ಅಷ್ಟೇ ಇದೇ ರೀಸನ್ಗೆ ನಾನು ಹೇಳಿದ್ದು ನಾನ್ ವೆಜ್ ಅಡುಗೆಗಿಂತ ಈ ವೆಜ್ ಅಡುಗೆ ಮಾಡೋದು ತುಂಬಾ ಕಷ್ಟ ಅಂತ ಯಾಕಂದರೆ ನಾವೆಲ್ಲ ನಾನ್ ವೆಜ್ಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಸ್ಯಾಟಿಸ್ಫೈ ಆಗೋದಿಲ್ಲ ಈ ವೆಜ್ ಅಡುಗೆಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನ್ನ ಮಗ ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ನಮ್ಮ ಲಕ್ಕಿನ ಹಾಕ್ಕೊಂಡು ಚಪಾತಿ ಬೀಟ್ರೂಟ್ ಅಲ್ಲಿ ಅನ್ನ ಚಟ್ನಿ ಮಾಡೋದಂದರೆ ತುಂಬ ಈಸಿ ಕೆಲಸ ಅಲ್ಲ ತುಂಬ ಕಷ್ಟದ ಕೆಲಸ ಕಷ್ಟಪಟ್ಟು ಮಾಡಿರೋ ಅಡುಗೆನ ತಿಂದಿರಾ ನೋಡಿ ಫ್ರೈಡ್ ರೈಸ್ನ ಕೇಳ್ತಿದ್ದಾನೆ ಸೊ ಹಾಗಾಗಿನೇ ಹೇಳಿದ್ದು ಅದೇ ನಾನ್ ವೆಜ್ ಚಿಕನ್ ಫ್ರೈಯೋ ಬಿರಿಯಾನಿನೋ ಏನಾದರೂ ಇದ್ದಿದ್ರೆ ಬೇರೆ ಏನೂ ಕೇಳ್ತಿರ್ಲಿಲ್ಲ ಅದನ್ನೇ ತಿನ್ಕೊಂಡು ಸುಮ್ಮನೆ ಹಾಕ್ತಿದ್ದೆ ಇರಲಿ ಬಿಡಿ ಸೊ ಈಗ ಕ್ಯಾಬೇಜನ್ನು ಕಟ್ ಮಾಡಿದ್ದೆ ಅಲ್ವಾ ಒಂದಷ್ಟು ನಾನು ಬಾಕ್ಸ್ಗೆ ಹಾಕಿ ಫ್ರೀಝರಲ್ಲಿ ಎತ್ತಿಡ್ತೀನಿ ಈಗ ಒಂದು ಸ್ವಲ್ಪ ಫ್ರೈಡ್ ರೈಸ್ಗೆ ಹಾಕ್ತೀನಿ ಇನ್ನೊಂದಷ್ಟು ಹಾಗೆ ಫ್ರೀಝರಲ್ಲಿ ಎತ್ತಿಟ್ಟು ಮತ್ತೆ ಯಾವಾಗಲಾದರೂ ಫ್ರೈಡ್ ರೈಸ್ ಮಾಡಿದಾಗ ಹಾಕ್ಕೊಳ್ಳೋಣ ಅಂತ ಹೇಳಿ ಉಳ್ದಿರೋದೆಲ್ಲ ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ ನಾಳೆ ಬೆಳಗ್ಗೆ ಬಸ್ಸಾರ್ ಮಾಡಲಿಕ್ಕೆ ನಮ್ಮ ಲಕ್ಕಿಗೆ ಫಸ್ಟ್ ಸೈಕಲ್ ತಂದಿದ್ದು ನೋಡಿ ಇದೇ ಸೈಕಲ್ಲು ಸೊ ಅವನಿಗೆ ಕಾಲು ಇಟ್ಟುಕಿಸ್ತಿರ್ಲಿಲ್ಲ ಅಂತ ಹೇಳಿ ಮೇಲೆ ಹಾಕ್ಬಿಟ್ಟಿದ್ದೆ ಅದನ್ನ ತೆಗ್ದೀನಿ ನೋಡೋಣ ಒಂಚೂರು ದೊಡ್ಡೋನ್ ಆಗಿದನೇನೋ ಕಾಲಿಟುಕ್ಸುತ್ತೇನೋ ಅಂತ ಹೇಳಿ ಅದ್ರ ಜೊತೆಗೆ ಚೇರ್ ಕೂಡ ಲಕ್ಕಿದೆ ಅದನ್ನು ಕೂಡ ಮೇಲೇನೆ ಹಾಕಿದೀನಿ ಯಾಕಂದ್ರೆ ನನ್ನ ಮಗ ಅದ್ರ ಮೇಲೆ ಕೂರೋದಿಲ್ಲ ಸ್ಟಂಟ್ ಮಾಡ್ಲಿಕ್ಕೆ ಹೋಗ್ತಾನೆ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ ಬೀಳ್ತಾನೆ ಮತ್ತೆ ಏಟ್ ಮಾಡ್ಕೊಳ್ತಾನೆ ಹಾಗಾಗಿ ಚೇರ್ನು ಸಹ ಕೊಡೋದಿಲ್ಲ ಈಗಲೂ ಸಹ ಅದನ್ನೇ ಮಾಡ್ತಾನೆ ಸುಮ್ಮನೆ ಒಂದು ಸ್ವಲ್ಪ ಆಟಾಡಲಿ ಅಂತ ಹೇಳಿ ಆಯುಷ್ಯ ತೆಗೆದುಕೊಟ್ಟಿದ್ದಾನೆ ಅಷ್ಟೇ ಲಕ್ಕಿ ಅಂತೂ ಸೈಕಲ್ನ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿದ್ದಾನೆ ನೋಡೋಣ ಕಾಲು ಇಟ್ಕಿದ್ರೆ ಕೆಳಗಡೆನೇ ಇಟ್ಕೊಳ್ತೀನಿ ಇಲ್ಲಾಂದರೆ ಮತ್ತೆ ಮೇಲೆ ಹಾಕ್ತೀನಿ ಕೆಳಗಡೆ ಇಟ್ಟರೆ ಬೇಗ ಹಾಳು ಮಾಡಿಬಿಡ್ತಾನೆ ನಮ್ಮ ಆಯುಷ್ಯ ಸಾಕು ಅದ್ರ ಮೇಲೆ ಕೂತ್ಕೊಂಡು ಬೇಗ ಏನಾದರೂ ಒಂದು ರಿಪೇರಿ ಮಾಡಿಡ್ತಾನೆ ಹಾಗಾಗಿ ಸೈಕಲ್ಗೆ ಕವರ್ನ ಹಾಕಿ ನೀಟಾಗಿ ಮೇಲೆ ಎತ್ತಿಡ್ತೀನಿ ಅದ್ರ ಮೇಲೆ ಎಲ್ಲ ಧೂಳು ಕೂತಿತ್ತು ನೋಡಿ ನಮ್ಮ ಆಯುಷ್ಯ ಎಷ್ಟು ಚೆಂದ ಉಜ್ಜಿ ತಮ್ಮನ್ನ ಕೂರಿಸ್ತಿದ್ದಾನೆ ನಮ್ಮ ಲಕ್ಕಿನ ನೋಡ್ತಿದ್ದೀರಲ್ವ ಚಡ್ಡಿನೇ ಹಾಕೋದಿಲ್ಲ ಇತ್ತೀಚೆಗೆ ನಮ್ಮ ಲಕ್ಕಿ ಏನು ಮಾಡ್ತಾನೆ ಅಂದರೆ ಯಾವುದೇ ಚಡ್ಡಿನ ಹಾಕ್ಲಿ ಎಷ್ಟು ಟೈಟದೇ ಹಾಕಲಿ ಹಾಕ್ಲಿ ಬಿಚ್ಚಿ ಬಿಸಾಡ್ತಿರ್ತಾನೆ ಗೊತ್ತಾ ಹಾಕೊಳ್ಳಿಕ್ಕೆ ಹಿಂಸೆ ಮಾಡ್ತಾನೆ ಎಂಥ ಟೈಟ್ ಚಡ್ಡಿ ಹಾಕಿದ್ರು ಕೂಡ ಬಿಚ್ಚಿ ಬಿಸಾಡ್ತಾನೆ ಸೊ ಅದ್ರ ಬದಲು ಈ ಪ್ಯಾಂಪರ್ನ ಹಾಕೋಣ ಅಂದರೆ ಪ್ಯಾಂಪರ್ ಹಾಕೋದ್ರಿಂದ ಲಕ್ಕಿಗೆ ರ್ಯಾಷಸ್ಸು ತುಂಬ ಜಾಸ್ತಿ ಬರುತ್ತೆ ಯಾಕಂದರೆ ನೈಟ್ ಫುಲ್ಲು ಹಾಕಿರ್ತೀನಿ ಪ್ಯಾಂಪರ್ನ ಮತ್ತು ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ಅವ್ನಿಗೆ ರೆಡ್ ರೆಡ್ ರ್ಯಾಷಸ್ ಬರುತ್ತೆ ಹಾಗಾಗಿ ಆಲ್ಮೋಸ್ಟ್ ಇತ್ತಿದಂತೂ ಬೆಳಗ್ಗೆಯಿಂದ ಸಂಜೆ ತನಕ ಹಾಗೆ ಇರ್ತಾನೆ ಗೊತ್ತಾ ನಮ್ಮ ಲಕ್ಕಿ ಲಕ್ಕಿ ಕಾಲ್ಗಂತೂ ಸೈಕಲ್ ಇಟ್ಟುಕಿಸ್ಲಿಲ್ಲ ಹಾಗಾಗಿ ಸೈಕಲ್ನ ಮೇಲೆ ಎತ್ತಾಕಿದ್ವಿ ಇಲ್ಲಿ ನೋಡಿ ಮೊನ್ನೆ ಪಾಟ್ಸಲ್ಲಿ ನಾವು ಮನಿ ಪ್ಲಾಂಟನ್ನು ಹಾಕಿದ್ವಲ್ವ ಎಷ್ಟು ಚೆಂದ ಚಿಗುರು ಬರ್ತಿದೆ ಎರಡು ಗಿಡವೂ ಕೂಡ ತುಂಬಾ ಚೆನ್ನಾಗಿ ಚಿಗುರು ಬರ್ತಿದೆ ಸೊ ಈಗ ಅಷ್ಟಕ್ಕೋಸ್ಕರ ಫ್ರೈಡ್ ರೈಸನ್ನು ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಫ್ರೈಡ್ ರೈಸನ್ನು ಮಾಡಿಕೊಡ್ತಿದ್ದೀನಿ ಮನೇಲಿ ಬೀನ್ಸು ಸಹ ಇಲ್ಲ ಬರೀ ಈರುಳ್ಳಿ ಕ್ಯಾರೆಟು ಮತ್ತು ಕ್ಯಾಬೇಜನ್ನ ಹಾಕಿ ಮಾಡಿಕೊಡ್ತಿದ್ದೀನಿ ಒಂದು ಸ್ವಲ್ಪ ಅನ್ನನ ಹಾಕಿ ಸ್ವಲ್ಪನೇ ಮಾಡಿದಿದ್ದು ಮತ್ತೆ ಹರಿ ಬರೀಲಿ ಮಾಡಿದೆ ಸೊ ತುಂಬಾನೇ ಚೆನ್ನಾಗಿತ್ತು ಗೊತ್ತಾ ಸ್ವಲ್ಪ ಆತರ ಹತ್ರವಾಗಿ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಗೊತ್ತಾ ಟೇಸ್ಟ್ ಯಾವುದೇ ಅಡಿಗೆ ಆಗಿರಲಿ ನಾವು ಇಷ್ಟಪಟ್ಟು ಹೀಗೇ ಮಾಡಬೇಕು ಅಡಿಗೆನ ಅನ್ಕೊಂಡು ನಾವು ಅಡಿಗೆನ ಮಾಡ್ತೀವಲ್ವಾ ಅಂತ ಅಡುಗೆ ನಾವು ಅಂದ್ಕೊಂಡ ಹಾಗೆ ಟೇಸ್ಟ್ ಅಂತೂ ಬರೋದಿಲ್ಲ ಗೊತ್ತಾ ಸೊ ನಾವು ಹರಿ ಬರೀಲಿ ಮಾಡ್ತೀವಲ್ವಾ ಅಂತ ಅಡುಗೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಸಲ ಅನುಭವ ಆಗಿದೆ ಸೊ ಇಲ್ಲಿ ನೋಡ್ತಿದ್ದೀರಲ್ವಾ ಇಲ್ಲಿ ಪ್ಲಾಸ್ಟಿಕ್ ಲೀವ್ಸ್ನ ನ ಕಟ್ ಇದಿನಲ್ವಾ ಬೆಳಗ್ಗೆ ಗುಬ್ಬಚ್ಚಿ ಒಂದೆರಡು ಬಂದು ಒಂದು ಹತ್ತು ನಿಮಿಷ ಆಟ ಆಡ್ಕೊಂಡಿದ್ವು ಅದನ್ನ ಹಲಕ್ಕಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಪ್ಲಾಸ್ಟಿಕ್ ಎಲೆ ಗ್ರೀನ್ ಕಲರ್ ಅಲ್ಲೇ ಇದೆ ಅಲ್ವಾ ಸೊ ಮೇ ಬಿ ಗುಬ್ಬಚ್ಚಿಗೆ ಅದು ಒರಿಜಿನಲ್ ಎಲೆನೇ ಅಂದ್ಕೊಂಡಿದ್ದಾವೆ ಏನೋ ಸೊ ಹಾಗಾಗಿ ತುಂಬಾ ಹೊತ್ತು ಆಟ ಇದ್ವು ಹಾಗಾಗಿ ಗುಬ್ಬಚ್ಚಿಗೋಸ್ಕರ ಗೂಡನ್ನು ಮಾಡೋಣ ಅಂತ ಹೇಳಿ ಎರಡು ಚಪ್ಪಲಿ ಬಾಕ್ಸ್ ಇತ್ತು ಸೊ ಹೊಸದು ಎರಡು ಕೂಡ ಬಾಕ್ಸ್ನ ತೊಗೊಂಡಿದ್ದೀವಿ ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು ಬಟ್ಟು ಮನೇಲಿ ಯಾವುದೂ ಆ ಥರದ್ದು ಬಾಕ್ಸ್ ಇಲ್ಲ ಹಾಗಾಗಿ ಸದ್ಯಕ್ಕೆ ಈಗ ಇವೆರಡನ್ನ ಇಡೋಣ ಗುಬ್ಬಚ್ಚಿ ಏನಾದರೂ ಬಂದ್ರೆ ಸ್ವಲ್ಪ ದೊಡ್ಡದು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಚೆನ್ನಾಗಿರೋದು ತಗೊಳ್ಳೋಣ ಅನ್ಕೊಂಡಿದೀವಿ ಒಂದು ಒಳಗಡೆ ಕಟ್ತೀನಿ ಅದೇ ಲೀವ್ಸ್ ಹಾಕಿದಿನಲ್ವಾ ಅಲ್ಲೊಂದು ಕಟ್ಟೋಣ ಮತ್ತೆ ಆಚೆ ಒಂದು ಕಟ್ಟೋಣ ಅಂತ ಹೇಳಿ ಎರಡು ಗೂಡನ ರೆಡಿ ಮಾಡ್ತಿದೀವಿ ಗುಬ್ಬಚ್ಚಿ ಹೋಗ್ಲಿಕ್ಕೆ ಬರಲಿಕ್ಕೆ ಕಂಪ್ಲೀಟ್ ಆಗಿ ಕಡೆ ನೀಟಾಗಿ ಕಟ್ ಮಾಡಿಟ್ಟಿದೀವಿ ಸೊ ಮಧ್ಯದಲ್ಲಿ ನಾನಿಲ್ಲಿ ಹೋಲ್ನ ಮಾಡ್ತಿದ್ದೀನಿ ಗುಬ್ಬಚ್ಚಿ ಏನಾದರೂ ಬಂದ್ರೆ ಉಸಿರಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಗಾಳಿ ಎಲ್ಲಾ ಹೋಗಬೇಕಲ್ವಾ ಹಾಗಾಗಿ ಅಲ್ಲಲ್ಲಿ ಹೋಲ್ನ ಮಾಡ್ತಿದ್ದೀನಿ ನಮ್ಮ ಪುಟಾಣಿಗಂತೂ ಆಟಾಡಲಿಕ್ಕೆ ಆಡ್ಲಿಕ್ಕೆ ಬೇಕು ಇಲ್ಲಾಂದ್ರೆ ಚಾಕೋಬೇಕು ಆ ಕತ್ರಿಗೋಸ್ಕರ ನೋಡಿ ಏನೆಲ್ಲ ಸರ್ಕಸ್ ಮಾಡ್ತಿದ್ದಾನೆ ಈ ಶಾರ್ಪ್ ಆಬ್ಜೆಕ್ಟ್ ಜೊತೆ ಆಟ ಆಡೋದಂದ್ರೆ ನಮ್ಮ ಪುಟಾಣಿಗೆ ತುಂಬಾನೇ ಇಷ್ಟ ಈ ಬಾಲು ಕಾರು ಸೈಕಲ್ ಇದನ್ನೆಲ್ಲ ಎತ್ಕೊಂಡು ಆಟಾಡೋದೇ ಇಲ್ಲ ಗೊತ್ತಾ ಈ ತರದ್ದು ಅಂದ್ರೆ ಈ ಚಾಕು ನೈಫು ಬಾಕ್ಸ್ ಕೊಟ್ಟರು ಕೂಡ ಬಾಕ್ಸ್ ನ ತಿನ್ಕೊಂಡಿರ್ತಾನೆ ಆರಾಮಾಗಿ ಹಾಗೆ ಇವತ್ತು ಕೂಡ ನಮ್ಮ ಯಜಮಾನರು ಡ್ಯೂಟಿಗೆ ಹೋಗಿದ್ರು ಹಾಫ್ ಡೇ ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾರೆ ಸೊ ನೋಡಿ ಬಂದಿದ ತಕ್ಷಣ ಅವರು ಫೋನನ್ನು ಚಾರ್ಜ್ಗಿಟ್ಟು ಇಲ್ಲಿ ಕೂತಿದ್ದಾರೆ ಚಾರ್ಜ್ಗಿಟ್ಟು ಕೂತಿರೋದ್ರಿಂದ ನಮ್ಮ ಲಕ್ಕಿ ನೋಡಿ ಒಳಗಡೆ ಹೋಗಿ ಏನು ತೊಗೊಂಬರ್ತಾನೆ ಚಾರ್ಜ್ಗೆ ಹಾಕಿರೋ ಫೋನನ್ನು ತೊಗೊಂಬಂದು ರೈಮ್ಸ್ ಇಟ್ಕೊಡು ಅಂತ ಕೇಳ್ತಿದ್ದಾನೆ ಅಪ್ಪನಿಗೆ ನಾನೊಂದು ಸ್ವಲ್ಪ ಕಡಿಮೆನೇ ಫೋನನ್ನು ಕೊಡೋದು ಲಕ್ಕಿಗೆ ಸೊ ಹಾಗಾಗಿ ನನ್ನ ಹತ್ರ ಜಾಸ್ತಿ ಕೇಳೋದಿಲ್ಲ ಜಾಸ್ತಿ ಕೇಳಿದ್ರು ಕೂಡ ನಾನು ಆಗಾಗ ಗದರ್ಸ್ಕೊಂಬಿಡ್ತೀನಿ ಸೊ ಅವರಪ್ಪನಾದರೆ ನೈಸಾಗಿ ಕೇಳಿ ರೈಮ್ಸ್ನ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ತಾನೆ ನಾನು ಯಾವಾಗಪ್ಪ ಅಂದ್ರೆ ಕೊಡೋದು ಅವನು ಊಟ ಮಾಡುವಾಗ ಕೊಡ್ತೀನಿ ಯಾಕಂದ್ರೆ ಏನೇ ಮಾಡಿದ್ರು ಇತ್ತೀಚೆಗೆ ಊಟ ಮಾಡ್ತಿಲ್ಲ ಅಂತ ಹೇಳೋದ್ ಸೊ ತಿರ್ಗಾಡ್ಸಿದ್ರು ಕೂಡ ಊಟ ಮಾಡೋದು ಕಡಿಮೆ ಹಾಗಾಗಿ ಒಂಚೂರು ಊಟ ಮಾಡಲಿ ಅಂತ ಹೇಳಿ ರೈಮ್ಸ್ನ ಇಟ್ಕೊಟ್ಟು ಲಕ್ಕಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಸೊ ಇನ್ನೊಂದೇನಂದ್ರೆ ಅವ್ರ ಅಪ್ಪ ಇದ್ರೆ ಲಕ್ಕಿನ ನಾವು ಹಂಗೆ ಇಲ್ಲ ಗೊತ್ತಾ ಲಕ್ಕಿ ಅಂತ ಕೂಡ ಕರೆದ್ರು ನೋಡಿ ಎಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಅವ್ರ ಅಪ್ಪ ಇರೋದಕ್ಕೋಸ್ಕರ ಇದನ್ನೆಲ್ಲ ನೋಡ್ತಿದ್ರೆ ಸ್ವಲ್ಪ ಮುದ್ದು ಅನ್ನಿಸ್ತಾನೆ ಕ್ಯೂಟ್ ಅನ್ನಿಸ್ತಾನೆ ನಮ್ ಲಕ್ಕಿ ಸೊ ಈ ತರದೆಲ್ಲ ಮಾಡಿದಾಗ ಜಾಸ್ತಿ ಮುದಾಡ್ತೀನಿ ನಮ್ ಲಕ್ಕಿನ ನಾನಂತೂ ಎಷ್ಟು ಕ್ಯೂಟ್ ಅನ್ನಿಸ್ತಾನೋ ಎಷ್ಟು ಮುದಾಡ್ತೀನೋ ಅಷ್ಟು ಕೂಡ ಕೋಪ ತರಿಸ್ತಾನೆ ಗೊತ್ತಾ ನಮ್ ಲಕ್ಕಿ ಇತ್ತೀಚೆಗಂತೂ ಯಾಕಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೂ ಸಹ ಬಿಡೋದಿಲ್ಲ ಎತ್ಕೊಂಡ್ ತಿರ್ಗಾಡ್ಬೇಕು ಅದಕ್ಕೂ ಸಹ ಕೋಪ ಬರುತ್ತೆ ಅದಕ್ಕಿಂತ ಹೆಚ್ಚು ಊಟ ಮಾಡೋದಿಲ್ಲ ಸೊ ಹಾಗಾಗಿ ಅದಕ್ಕೆ ತುಂಬಾ ಕೋಪ ಮಾಡ್ಕೊಳ್ತೀನಿ ಇತ್ತೀಚೆಗೆ ನಂಗಂತೂ ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಆಗಾಗ ಅನ್ಸುತ್ತೆ ಇದರಿಂದ ನನಗಂತೂ ತಲೆನೋವೇ ಜಾಸ್ತಿ ಆಗುತ್ತೆ ಮೇನ್ ಅವ್ನು ಊಟ ಒಂದು ಹೊಟ್ಟೆ ತುಂಬ ಮಾಡ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಮನೆ ಒಳಗಡೆ ಇಲ್ಲೊಂದು ಬಾಕ್ಸ್ ಅನ್ನ ಕಟ್ತಿದೀನಿ ಹಾಗೆ ಮನೆ ಹೊರ್ಗಡೆ ನೋಡಿ ಈ ಮೂಲೆಯಲ್ಲಿ ಕಟ್ತಿದ್ದೀನಿ ಮನೆ ಹೊರ್ಗಡೆ ಕಟ್ಟಿರುವಂತಹ ಬಾಕ್ಸ್ ಅನ್ನ ಸ್ವಲ್ಪ ಕೆಳಗಡೆನೆ ಕಟ್ಟಿದೀವಿ ಯಾಕಂದ್ರೆ ಆಯುಷ್ಗೆ ಎಟಕಿಸ್ಬೇಕು ಅಕ್ಕಿ ಕಾಳು ರಾಗಿ ಕಾಳು ಎಲ್ಲ ಗುಬ್ಬಚ್ಚಿಗೆ ಹಾಕ್ಲಿಕ್ಕೆ ಅವನಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಕೆಳಗಡೆನೆ ಕಟ್ಸಿದ್ದೀನಿ ಐಶ್ ಹತ್ತಿ ಚೆಕ್ ಮಾಡ್ತಿದ್ದಾನೆ ಇಟಕ್ಸುತ್ತೋ ಇಲ್ವೋ ಅಂತ ಇನ್ನೂ ಒಂದು ಸ್ವಲ್ಪ ಕೆಳಗಡೆ ಕಟ್ಸು ಮಮ್ಮಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ ಯಾಕಂದ್ರೆ ಅವನು ಡೀಪಾಗಿ ನೋಡಬೇಕು ಗುಬ್ಬಚ್ಚಿ ಏನಾದರೂ ಬಂದು ಕೂರಿದ್ರೆ ಅಲ್ಲಿ ನೋಡ್ಬೇಕಲ್ವಾ ಹಾಗಾಗಿ ಹಾಗೆ ಹೇಳ್ತಿದ್ದಾನೆ ಬಟ್ ಜಾಸ್ತಿ ಕೆಳಗಡೆನೂ ಕಟ್ಟಬಾರ್ದು ಅಷ್ಟೊಂದಾಗಿ ಗುಬ್ಬಚ್ಚಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಮೇಲೇನೆ ಇರಲಿ ಅಂತ ಹೇಳಿ ನೋಡಿಕೊಂಡು ಆದಷ್ಟು ಮೇಲೇನೆ ಕಟ್ಸಿದ್ದೀನಿ ಹಾಗೆ ಫ್ರೈಡೇ ಪೂಜೆ ಮಾಡಿದ್ನಲ್ವ ವರ್ಮಹಾಲಕ್ಷ್ಮಿ ಹಬ್ಬದ ದಿನ ಸೊ ಏನೂ ಕೂಡ ತಗಿಲಿಲ್ಲ ಇದನ್ನು ಕೂಡ ಕ್ಲೀನ್ ಮಾಡ್ಕೊಬೇಕು ಒಂದು ಹತ್ತು ನಿಮಿಷನಾದರೂ ಬೇಕು ನಮ್ಮ ಲಕ್ಕಿ ಪುಟಾಣಿ ಎದ್ದಿದ್ರೆ ಅಂತೂ ಆಗೋದಿಲ್ಲ ಯಾಕಂದರೆ ಯಾರಾದರೂ ಒಬ್ರು ದೇವ್ರ ಮನೆಗೆ ಹೋದರೆ ಅವನು ಕೂಡ ಹಿಂದೆನೇ ಇರ್ತಾನೆ ನೋಡಿ ಜಸ್ಟ್ ಈಗ ಬಾಗಿಲು ಓಪನ್ ಮಾಡಿದ್ದಷ್ಟೇ ಆಗಲೇ ಹೋಗಿ ಏನ್ ಎತ್ಕೊಳ್ತಿದ್ದಾನೆ ಅಂದ್ರೆ ದೀಪ ಹಚ್ಚಲಿಕ್ಕೆ ಬತ್ತಿಯನ್ನ ಹಾಕಿರ್ತೀವಲ್ವಾ ಅದನ್ನ ತಗೊಳ್ತಿದ್ದಾನೆ ಅವ್ನ್ ಮಲಗ್ದಾಗ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಅಪ್ಪ ಇದಾರಲ್ವಾ ಸೊ ಹೊರ್ಗಡೆ ಏನಾದ್ರೂ ವಾಕಿಂಗ್ ಕರ್ಕೊಂಡು ಹೋದಾಗ ಕ್ಲೀನ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನೋಡಿ ಇಲ್ಲೇನ್ ಮಾಡಿದಾನೆ ನಾವ್ ಅಲ್ಲಿ ಗುಬ್ಬಚ್ಚಿಗೋಸ್ಕರ ಗೂಡನ ರೆಡಿ ಮಾಡ್ತಿದ್ವಲ್ವಾ ಸೊ ಅಷ್ಟರಲ್ಲಿ ನಮ್ ಲಕ್ಕಿ ಬಂದು ಬಟ್ಟೆನೆಲ್ಲ ಹೊರಗಡೆ ತೆಗ್ದಿದ್ದಾನೆ ಸೊ ಚೇರ್ ನ ತಗೊಂಡ್ಬಂದು ಚೇರ್ ಮೇಲೆ ಹತ್ತಿ ಲಾಕ್ ನ ಕೆಳಗಡೆ ಇಳಿಸಿ ನಂತರ ಬೀರು ಓಪನ್ ಮಾಡಿ ಬಟ್ಟೆನೆಲ್ಲ ಕೆಳಗಡೆ ಬೀಳ್ಸಿ ನಂದೊಂದ್ ವೇಲ್ ತಗೊಂಡು ಆಟ ಆಡ್ಲಿಕ್ಕೆ ಬಂದ ಆಚೆ ಸೊ ನೋಡ್ಕೊಂಡಿದೀವಿ ಓ ಬಟ್ಟೆನೆಲ್ಲ ತೆಗ್ದಿರ್ತಾನೆ ಅಂತ ಈಗ ಬಟ್ಟೆನೆಲ್ಲ ಒಂದೊಂದಾಗೆ ಒಂದೊಂದ್ ಮಡಚಿ ಎತ್ತಿಡ್ಬೇಕು ನೋಡಿ ಇಲ್ಲೂ ಕೂಡ ತೀಟ್ಲೆ ನಮ್ ಲಕ್ಕಿದು ಮಲಗ್ಲಿಕ್ಕೆ ಎಲ್ಲಿ ಬಂದಿದ ನೋಡಿ ಅಲ್ಲಿ ಜಾಗ ಮಾಡಿಕೊಂಡು ಮಲಗ್ಲಿಕ್ಕೆ ಬಂದಿದ್ದಾನೆ ನಮ್ ಲಕ್ಕಿ ಇದ್ರೆ ಅಂತೂ ನನ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ಪ್ರೊಡಕ್ಟಿವ್ ಡೇ ಆಗಿರುತ್ತೆ ಗೊತ್ತಾ ಎಷ್ಟೊಂದ್ ಕೆಲ್ಸ ಗೊತ್ತಾ ಕೆಲ್ಸದ ಮೇಲೆ ಕೆಲ್ಸ ಇರುತ್ತೆ ಸೊ ಬೆಳಗ್ಗೆಯಿಂದ ಸಂಜೆ ತನಕ ನನ್ಗೆ ಬೇಜಾರು ಅನ್ನೋ ಪದನೆ ಬರೋದಿಲ್ಲ ಗೊತ್ತಾ ಅಷ್ಟೊಂದ್ ಕೆಲ್ಸ ಇದ್ದೇ ಇರುತ್ತೆ ಸೊ ಎಲ್ಲಾ ಕೆಲ್ಸ ಮುಗಿಸುದ್ರು ಕೂಡ ನಮ್ ಲಕ್ಕಿ ಅಂತೂ ಒಂದೆರಡು ಕೆಲಸ ಎಕ್ಸ್ಟ್ರಾ ಇಟ್ಟೇ ಇರ್ತಾನೆ ಗೊತ್ತಾ ಫ್ರೀ ಅಂತೂ ಇಲ್ವೇ ಇಲ್ಲ ಈಗಂತೂ ನನ್ನ ಬಾಯಲ್ಲಿ ನಾನು ಫ್ರೀ ಆಗಿದ್ದೀನಿ ನಾನು ಬೇಜಾರಲ್ಲಿದ್ದೀನಿ ಅನ್ನೋ ಪದನೇ ಬರೋದಿಲ್ಲ ಬಿಡಿ ಯಾಕಂದ್ರೆ ಅಷ್ಟೊಂದು ಬ್ಯುಸಿಯಾಗಿರ್ತೀನಿ ನನ್ನ ಟಾಪ್ಸು ಮತ್ತು ಪ್ಯಾಂಟು ದುಪ್ಪಟ್ಟ ಇದನ್ನೆಲ್ಲ ನಾನು ಈ ರೀತಿ ರೋಲ್ ಮಾಡಿನೇ ಎತ್ತಿಡೋದು ಸೊ ಇದರಿಂದ ಸ್ವಲ್ಪ ಜಾಗ ಉಳಿಯುತ್ತೆ ಹಾಗಾಗಿ ಸೊ ನನ್ನ ಹತ್ರ ಇರುವಂತಹ ಟಾಪ್ಸ್ಗೆ ನೀಟಾಗಿ ನಾರ್ಮಲ್ ಆಗಿ ನಾವು ಮಡ್ಸಿರ್ತೀವಲ್ವ ಆ ರೀತಿ ಮಡಚಿ ಎತ್ತಿಟ್ರೆ ಪ್ಲೇಸು ಅಷ್ಟೊಂದಾಗಿ ಸಾಕೋಗೋದಿಲ್ಲ ಹಾಗಾಗಿ ನಾನು ರೋಲ್ ಮಾಡಿ ಎತ್ತಿಡ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಪ್ರೀವಿಯಸ್ ವ್ಲಾಗ್ಸನ್ನು ಕೂಡ ನೋಡಿ ನಿಮ್ಗೆ ಏನಾದರೂ ನನ್ನ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು